ಈ ಶನಿವಾರ ಏನೋ ಲಾಕ್ ಡೌನ್ ನಿಂದ ತಪ್ಪಿಸಿಕೊಂಡಿದ್ದಾಯಿತು ಬಟ್ ಮುಂದಿನ ವಾರದಿಂದ ಏನು ಅಂತಕಂತ ಪ್ರಶ್ನೆ ಈಗಾಗಲೇ 8 ವಲಯಗಳಿಗೆ ಸರ್ಕಾರ ನೇಮಿಸಿರುವ 8 ಸಚಿವರು ವರದಿಯನ್ನ ಕೊಡಬೇಕಾಗಿದೆ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಇವತ್ತು ಅವರ ವಲಯದ ಮೀಟಿಂಗ್ ಅನ್ನು ಮಾಡುತ್ತಾ ಇದ್ದಾರೆ ಕಾರ್ಪೊರೇಟರ್ ಗಳ ಅಭಿಪ್ರಾಯವನ್ನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಾ ಇದ್ದಾರೆ ಅದೇ ರೀತಿ ಎಲ್ಲಾ ಸಚಿವರುಗಳು ಕೂಡ ಮೀಟಿಂಗ್ ಮಾಡುತ್ತಾ ಇದ್ದಾರೆ ಅಂತಿಮವಾಗಿ ಅವರು ರಿಪೋರ್ಟ್ ಅನ್ನು ಕೊಡಬೇಕಾಗುತ್ತೆ ಆ ರಿಪೋರ್ಟ್ ಏನು ಬರುತ್ತೆ ಅಂತಕಂತದರ ಮೇಲೆ ಮುಂದಿನ ಶನಿವಾರದಿಂದ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ 8 ರಿಪೋರ್ಟ್ ನಲ್ಲಿ ಅಕಸ್ಮಾತ್ 5 ರಿಪೋರ್ಟ್ ಏನಾದರೂ ವೀಕೆಂಡ್ ಲಾಕ್ ಡೌನ್ ಬೇಕು ಅಂತ ಬಂದುಬಿಟ್ರೆ ಖಂಡಿತವಾಗಿ ಲಾಕ್ ಡೌನ್ ಮಾಡ್ತಾರೆ ಬೇಡ ಅಂತ ಬಂದ್ರೆ ಮಾತ್ರ ಇದೇ ತರ ಭಾನುವಾರ ಕಂಟಿನ್ಯೂ ಆಗುತ್ತೆ ಸೋ ಹಾಗಾಗಿ ಈಗ ಅಷ್ಟ ಪಾಲಕರು ಕೊಡತಕ್ಕಂತ ವರದಿಯ ಮೇಲೆ ಭವಿಷ್ಯದಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಕಂತದ್ದು ಈಗಾಗಲೇ ಯಡಿಯೂರಪ್ಪನವರು ಮಾತ್ರ ಫುಲ್ ಲಾಕ್ ಡೌನ್ ಇಲ್ಲ ಹಾಫ್ ಲಾಕ್ ಡೌನ್ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಬೆಂಗಳೂರನ್ನ ಹಾಫ್ ಲಾಕ್ ಮಾಡಿದ್ರೆ ಒಳ್ಳೆಯದು ಬೆಂಗಳೂರಿನ ಶಾಸಕರು ಕಾರ್ಪೊರೇಟರ್ಗಳು ಇದೇ ರೀತಿ ಅಭಿಪ್ರಾಯ ಪಡ್ತಾ ಇದ್ದಾರೆ ಶನಿವಾರ ಭಾನುವಾರದ ವೀಕೆಂಡ್ ಲಾಕ್ ಕೂಡ ಹೆಚ್ಚಾಗ್ತಾ ಇದೆ ಒತ್ತಾಯ ಮತ್ತು ಒತ್ತಡ ಹಾಗಾದ್ರೆ ಮುಂದಿನ ಶನಿವಾರದ ಲಾಕ್ ಭವಿಷ್ಯ ಏನು ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಲಾಕ್ ಡೌನ್ ನಿಂದ ಇವತ್ತಿನ ಶನಿವಾರ ಏನೋ ಬಚಾವ್ ಆಗಿದೆ ಆದರೆ ಮುಂದಿನ ಶನಿವಾರಗಳ ಕಥೆ ಏನು ಅನ್ನುವಂತ ಪ್ರಶ್ನೆ ಲಾಕ್ ಡೌನ್ ನಿಂದ ಏನೋ ಇವತ್ತು ಬಚಾವ್ ಆಯ್ತು ಶನಿವಾರ ಅವರು ತೀರ್ಮಾನ ತಗೊಳ್ಳಲಿಲ್ಲ ಬಿಟ್ಟಾಕೆ ಬಟ್ ಮುಂದಿನ ವಾರದಿಂದ ಏನು 8 ವಲಯಗಳ 8 ಸಚಿವರ ಉಸ್ತುವಾರಿ ಟೀಮ್ ರಚನೆಯನ್ನ ಸರ್ಕಾರ ಈಗಾಗಲೇ ಮಾಡಿದೆ ಅವರು ಕೂಡ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಆ ಟೀಮ್ ನಲ್ಲಿ ಐಎಎಸ್ ಆಫೀಸರ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಎಕ್ಸ್‌ಪರ್ಟ್ಸ್ ಇದ್ದಾರೆ ವೈದ್ಯರು ಇದ್ದಾರೆ ಅವರೆಲ್ಲರೂ ಕೂಡ ಅಭಿಪ್ರಾಯವನ್ನ ಕೊಡಬೇಕು ಸೋಮವಾರ ಬೆಂಗಳೂರು ಅಷ್ಟಪಾಲಕರ ತಂಡ ವಲಯವಾರು ವರದಿಯನ್ನ ಸಲ್ಲಿಕೆ ಮಾಡಲಿದೆ ಸೋಮವಾರ ಬೆಂಗಳೂರು ಅಷ್ಟಪಾಲಕರ ತಂಡ ವಲಯವಾರು ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದೆ ಆ ವರದಿ ಏನು ಅಂತಕಂತದ್ದೇ ಇಂಪಾರ್ಟೆಂಟ್ ಆ ಬಳಿಕ ಶನಿವಾರದ ಲಾಕ್ ಡೌನ್ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳತಕ್ಕಂತ ಸಾಧ್ಯತೆ ಇದೆ ಆ ಬಳಿಕ 8 ವಲಯದಲ್ಲಿ ಕನಿಷ್ಠ 5 ವಲಯಗಳ ವರದಿ ವೀಕೆಂಡ್ ಲಾಕ್ ಪರ ಇದ್ದರೆ ಆಗ 8 ವಲಯದಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಕ್ ಡೌನ್ ನಿರ್ಧಾರಕ್ಕೆ ಬರಬಹುದು ಮುಂದಿನ ಶನಿವಾರಗಳಿಂದ ವೀಕೆಂಡ್ ಲಾಕ್ ಡೌನ್ ಪಕ್ಕಾ ಆಗುತ್ತೆ ಒಂದು ವೇಳೆ ಕಡಿಮೆ ಬಂದ್ರೆ ಅಂದ್ರೆ ಕೆಲವರೆಲ್ಲ ಬೇಡ ಅಂದ್ರೆ ಬರೀ ಭಾನುವಾರ ಮಾತ್ರ ಲಾಕ್ ಡೌನ್ ಶನಿವಾರ ಲಾಕ್ ಡೌನ್ ಇರಲ್ಲ ಹಾಗಾಗಿ ಎಕ್ಸ್‌ಪರ್ಟ್ಸ್ ಆ 8 ವಲಯಗಳ ರಿಪೋರ್ಟ್ ಗೋಸ್ಕರ ಈಗ ಕುತೂಹಲದಿಂದ ಕಾಯುವಂತಾಗಿದೆ ಏನು ರಿಪೋರ್ಟ್ ಬರುತ್ತೆ ಅನ್ನೋದರ ಮೇಲೆ ಬೆಂಗಳೂರಿನ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತೆ ಈಗಾಗಲೇ ಬೆಂಗಳೂರಿನಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದೆ 1 1.5 ಸಾವಿರ ಕಾಮನ್ ಅನ್ನೋ ರೀತಿ ಆಗ್ತಾ ಇದೆ